Hello guys, welcome to VPH Educare YouTube channel. So guys, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಕೆ ಇ ಅವರು ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಲಿಂಕನ್ನು ಶೆಡ್ಯೂಲನ್ನು ಇವತ್ತೇ ರಿಲೀಸ್ ಮಾಡ್ತಾರೆ. ಸೊ ಎಲ್ಲರೂ ತಪ್ಪದೆ ಕೂಡ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿನ ಮಾಡಿ. ಸೊ ಎಲ್ಲರ ಕಡೆಯೂ ಒಂದು ಡೌಟ್ ಅರೈಸ್ ಆಗುತ್ತೆ. ಸೊ ಅದೇನಂತಂದರೆ ಹೇಳ್ತೀನಿ, ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಗಾಯ್ಸ್, ಯಾರಾದರೂ ಲೈಕ್ ಮಾಡದೇ ಇದ್ದರೆ ತಪ್ಪದೆ ಲೈಕ್ ಮಾಡಿ ಪ್ರತಿಯೊಬ್ಬರು. ಸೊ ನಿಮ್ಮ ಒಂದು ಲೈಕ್ ನಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಬಿಡೋಕ್ಕೆ ಪ್ರೋತ್ಸಾಹ ನೀಡುತ್ತೆ. ಸೊ ಗಾಯ್ಸ್, ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ. ಗಾಯ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಇ ಅವರು ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಲಿಂಕನ್ನು ಸೊ ಇವತ್ತು ಆಕ್ಟಿವೇಟ್ ಮಾಡ್ತಿದ್ದಾರೆ, ಅಂದರೆ 14th. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇದೆ, ಅಂದರೆ ಅದೇನಂತಂದರೆ ಸೊ 14th ಆ್ಯಕ್ಟಿವೇಟ್ ಮಾಡಿ ಮತ್ತು ಅದನ್ನು ಕೊನೆಯ ದಿನ ಯಾವುದಂತ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ. ಸೊ ಅದನ್ನ ತಿಳ್ಕೊದಾದರೆ ಗಾಯ್ಸ್, ಇದು ಬಂದುಬಿಟ್ಟು ಪ್ರತಿ ವರ್ಷ ನೋಡೋದಾದರೆ ಸೊ 2-3 days ಇರುತ್ತೆ. ಸೊ ನೀವು ಅಂದಾಜು ಮಾಡ್ಕೋಬೋದು, ಶನಿವಾರ ಅಥವಾ ಭಾನುವಾರ ಲಿಂಕನ್ನು ಕ್ಲೋಸ್ ಮಾಡ್ತಾರೆ. ಸೊ ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರೋದೇನು, ಸೊ ಇದು ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಮಾಕ್ ರೌಂಡ ಅಥವಾ ಫಸ್ಟ್ ರೌಂಡ್ ಅಂತ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ. ಸೊ ಇದು ಬಂದುಬಿಟ್ಟು ಗಾಯ್ಸ್, ಇದು ಬಂದುಬಿಟ್ಟು ಮಾಕ್ ರೌಂಡೇ ಅಂತ ಹೇಳ್ಬೋದು. ಸೊ ಭಾನುವಾರ ಅಥವಾ ಶನಿವಾರ ಒಂದು ವೇಳೆ ಲಿಂಕ್ ಏನಾದರೂ ಕ್ಲೋಸ್ ಆದರೆ ಆಮೇಲೆ ರಿಸಲ್ಟನ್ನು ಬಿಡ್ತಾರೆ. ಸೊ ನಂತರ ಫಸ್ಟ್ ರೌಂಡನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳಿಗೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.